ಒಂದು ಶಾಕ್ ಕಾದಿದೆಯಂತೆ. ಹಾಲಿನ ದರ ಮತ್ತೊಮ್ಮೆ ಏರಿಕೆ ಮಾಡೋದಕ್ಕೆ ಮುನ್ಸೂಚನೆ ಕೊಟ್ಟರು ಸಚಿವರು. ದರ ಏರಿಕೆಯ ಬಗ್ಗೆ ಹಾಲು ಒಕ್ಕೂಟಗಳಿಂದ ಒತ್ತಡ ಇದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆ ಇದೆ, ನಮ್ಮ ರಾಜ್ಯದ ಹಾಲಿನ ದರ ಕಡಿಮೆ ಇದೆ ಅಂತ ಸಚಿವರು ಹೇಳಿದ್ದಾರೆ. ಒಕ್ಕೂಟ ಮತ್ತು ಜನರನ್ನ ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಬೆಂಗಳೂರಿನಲ್ಲಿ ಪಶುಸಂಗೋಪನೆ ಸಚಿವ ವೆಂಕಟೇಶ್ ಹೇಳಿಕೆ ನೀಡಿದ್ದಾರೆ. ಈ ಹಿಂದೆ ಲೀಟರ್ ಹಾಲಿಗೆ 3 ರೂಪಾಯಿ ಸರ್ಕಾರ ಏರಿಕೆ ಮಾಡಿತ್ತು. ಹೊಸ ಸರ್ಕಾರ ಬಂದ ತಕ್ಷಣ ಲೀಟರ್ ಹಾಲಿಗೆ 3 ರೂಪಾಯಿ ಏರಿಕೆ ಮಾಡಿತ್ತು. ನಾವು ನಿಮಗೆ ಭಾಗ್ಯಗಳನ್ನು ಕೊಡ್ತೀವಿ, ನಾವು ನಿಮಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಯಾಕೆ ನಾವು 3 ರೂಪಾಯಿ ಏರಿಕೆ ಮಾಡಬಾರ್ದು? ಈಗ ಮತ್ತೊಮ್ಮೆ ಚಿಂತನೆ ಆಗ್ತಾ ಇದೆಯಂತೆ. ಮತ್ತೆ ಒಕ್ಕೂಟಗಳು ಅವು ನಮಗೆ ಒಕ್ಕೂಟಗಳು ಲಾಭ ಮಾಡೋದು ಬೇಡ. ಏನು ಎಷ್ಟು ಲಾಭ ನಷ್ಟ ಇಲ್ಲ ನಡಿಬೇಕಲ್ಲ, ಅವು ನಷ್ಟ ಆಗೋದು ಬೇಡಿಕೆ. ಅವರು ಅವ್ರು ನಮ್ಮ ಲಾಸ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆಯಾ? ಉದಾಹರಣೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ಅವರು ಸರ್ಕಾರಕ್ಕೆ ಎಂತ ಅಂತ ಇದು ಮಿಲ್ಕ್ ಪೌಡ್ರು ಸೀರೆ ಬ್ಯಾಗಿಗೆ ಪೌಡ್ರು ಕೊಡ್ತಾ ಇದ್ದಾರೆ. ಇವ್ರು ಹೇಳ್ತಾರೆ, ಒಕ್ಕೂಟದವ್ರು ಹೇಳ್ತಾರೆ, ನಮಗೆ 374 ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಬಿಡ್ತಾ ಇದೆ, ತಯಾರು ಮಾಡೋಕ್ಕೆ 374 ರೂಪಾಯಿ ಬಿಡ್ತಾ ಇದೆ ಅಂತ ಹೇಳ್ತಾರೆ. ಸರ್ಕಾರ ಕೊಡ್ತಾ ಇರೋದು 300 ರೂಪಾಯಿ. ಇವಾಗ ಬೊಂಬಡಿ ಹೊಡಿತಾ ಇದ್ದಾರೆ, ಈಗ ಒಕ್ಕೂಟದವರೆಲ್ಲ ನಮಗೆ ಭಾಳ ಲಾಸ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂತ. ಈ ಥರ ಸಮಸ್ಯೆಗಳು ಭಾಳ ಇದ್ದಾವೆ. ಇದನ್ನೆಲ್ಲ ಈಗ ಅವರು ಅಷ್ಟು ಅಮೂಲ್ಯ ಹಾಲು ಭಾಳ ಒಳ್ಳೆ ಹಾಲು ಅಂತೆಲ್ಲ ಪ್ರಚಾರ ಮಾಡ್ತಾರಲ್ಲ, ಏನು ಇವರು ಅಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ಒಂದು ಬೆಲೆಗೆ ಬಂದು 23 2022-23 ಸಾಲಿನ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಧನ ಸಹಾಯ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಅವಕಾಶ ವಂಚಿತರಿಗೆ ನಾವು ಅವಕಾಶ ನೀಡಬೇಕು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಎಂದರು. ನಂತರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಇಡೀ ದೇಶದಲ್ಲೇ ರಾಜಸ್ಥಾನ ಹೊರತುಪಡಿಸಿದರೆ ಕರ್ನಾಟಕವೇ ಅಸಂಘಟಿತ ಕಾರ್ಮಿಕರಿಗೆ ಹೆಚ್ಚು ಅನುದಾನ ಕೊಡ್ತಾ ಇದೆ ಅಂತ ಮಾಹಿತಿ ನೀಡಿದರು. ರಾಜಸ್ಥಾನ ಆದ ನಂತರ ಗಿಗ್ ವರ್ಕರ್ಸ್ಗೆ ವಿಶೇಷವಾಗಿ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತಕ್ಕಂಥ ಸ್ಕೀಮು 2ನೇ ರಾಜ್ಯ ಕರ್ನಾಟಕ ರಾಜ್ಯ ಆಗಲಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಸಂಕ್ಷಿಪ್ತವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ನ ವರದಿಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ ಸರ್. ಇವತ್ತು ನಮ್ಮಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಸುಮಾರು 1,80,00,000 ಜನ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು 43 ಸೆಕ್ಟರ್ಗಳನ್ನು ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಸುಮಾರು 390 ಸೆಕ್ಟರ್ಗಳನ್ನ ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿ 90% ಅನ್ಆರ್ಗನೈಸ್ಡ್ ಸೆಕ್ಟರ್ಲ್ಲಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 83% ಜನ ಅನ್ಆರ್ಗನೈಸ್ಡ್ ಸೆಕ್ಟರ್ಲ್ಲಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.